ನನ್ನನ್ನ ಆಹ್ವಾನ ಮಾಡಿದ್ದಾರೆ. ಕೆಲವು ಬೇಡಿಕೆಗಳು ಇರ್ಬೋದು, ಮತ್ತೆ ನೀವು ಡೆಪ್ಯೂಟಿ ಸ್ಪೀಕರ್ ಆದ್ಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಅಂತ ಬಹಳ ಖುಷಿಯಾಗಿ ಹೇಳಿದ್ರು. ಆದರೂ ನನ್ನ ಜೊತೆಯಲ್ಲಿ ನಮ್ಮ ಈ ಭಾಗದ ಹಿರಿಯ ಮುಖಂಡರಾದಂಥ ವೆಂಕಟಣ್ಣ ಅವರೇ ಮತ್ತು ನಮ್ಮ ಯುವ ಮುಖಂಡರಾದಂಥ ಶ್ರೀನಿವಾಸ್ ಅವರ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾಗ ಈ ಸಿದ್ಧಿ ಮಠಕ್ಕೂ ಕೂಡ ನನಗೆ ಆಹ್ವಾನ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳನ್ನು ಹೇಳಿದರು. ಆದರೆ ನಾವು ಕೂಡ ಕಾಲಕ್ರಮೇಣ ಏನೇನಾಗ್ತದೆ ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಆದರೆ ಒಂದೇನೆಂದರೆ ನಮ್ಮ ಕ್ಷೇತ್ರದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಏನಾದರೂ ಒಂದು ಭರವಸೆ ಕೊಟ್ಬಿಟ್ರೆ ಅದು ಖಂಡಿತ ಆಗುತ್ತೆ ಅನ್ನುವಂಥ ಭರವಸೆ ಇವತ್ತುವರೆಗೂ ಕೂಡ ಜೀವಂತವಾಗಿದೆ. 10 ವರ್ಷಗಳಲ್ಲಿ ಅಂದರೆ ಹೇಳಬೇಕು, ನಾವು ಹೇಳಿಬಿಟ್ರೆ ಸಾಕು, ಎಸ್ ಅಂದ್ಬಿಟ್ರೆ ಸಾಕು, ಅಂದರೆ ಬಂದೇ ಬರುತ್ತೆ, ಹಾಗೇ ಆಗುತ್ತೆ ಅನ್ನೋವಂಥ ಒಂದು ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಹಾಗಾಗಿ ಇವತ್ತು ಹೇಳಿದ್ದಾರೆ. ಆದರೆ ಇವತ್ತು ನಾನು ಇಲ್ಲಿ ಹೇಳೋದು ಬೇಡ ಅಂತೇಳಿ ಅದಕ್ಕೆ ಪ್ರಮುಖರನ್ನ ಒಂದು 5-6 ಜನ ನೀವು ಸೋಮವಾರ ಸಾಯಂಕಾಲ ಬನ್ನಿ ಅಂತ ಹೇಳಿದ್ದೀನಿ. ಸೋಮವಾರ ಸಾಯಂಕಾಲ ಬಂದರೆ ಅವ್ರ ಹತ್ರ ಮಾತನಾಡಿ ಆನಂತರ ಅದನ್ನು ಅದೇನು ಮಾಡಬೇಕು ಅನ್ನುವಂಥದ್ದನ್ನು ಮುಂದುವರಿಸುವಂಥ ಕೆಲಸ ಮಾಡೋಣ. ಮತ್ತು ಮೊನ್ನೆ ನಿಮಗೆ ಗ್ರಾಂಟ್ಸ್ ಕೂಡ ಒಂದು 25 ಲಕ್ಷ ಒಂದು ಕೊಟ್ಟಿದ್ದೀವಿ, 30 ಲಕ್ಷ ಒಂದು ಕೊಟ್ಟಿದ್ದೀವಿ, ಈಗ ಹಾಕಿದ್ದೀವಿ ಸಮುದಾಯ ಭವನ ಹಾಕಿದ್ದೀವಿ, ಸಾಕಷ್ಟು ಇನ್ನೂ ಭಾಳಷ್ಟು ಮಾಡುವಂಥದ್ದು ಕೂಡ ಇದೆ, ಅದನ್ನೆಲ್ಲ ಕೂಡ ಮಾಡೋಣ. ಅದರಳ್ಳಿಯಿಂದ ಇಲ್ಲಿಗೆ ಒಂದು ರಸ್ತೆ ಕೂಡ ಆಗಬೇಕಾಗಿದೆ. ಆದರೆ ಆ ರಸ್ತೆ ನನಗೆ ಕುಮಾರಸ್ವಾಮಿ ಅವರು ಇನ್ನೊಂದು 6 ತಿಂಗಳು ಒಂದು 8 ತಿಂಗಳು ಇದ್ದಿದ್ರೆ ಬಹುಶಃ 80% ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಇಡೀ ತಾಲೂಕಿನಲ್ಲಿ 80% ರಸ್ತೆಗಳಾಗ್ಬಿಡ್ತಾ ಇತ್ತು. ಈಗ ಒಂದು 75 ಕೋಟಿ ಅಪ್ರೂವಲ್ ಆಗಿ ಮಂಜೂರು, ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕೆಲವೆಲ್ಲ ಮಂಜೂರು ಆಗಿ ವರ್ಕ್ ಆರ್ಡರ್ ಕೂಡ ಆಗಿದೆ. ಈಗ ಮಾನ್ಯ ಸರ್ಕಾರದಲ್ಲಿ ಗಣ ಸರ್ಕಾರದಲ್ಲಿ 10 ಕೋಟಿ ಸ್ಥಗಿತ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೂಡ ಬರೆದು ಕಾರಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಸಂಜೆ ಇಲ್ಲಿಂದ ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಪತ್ರ ಕೊಟ್ಟು ಕನಿಷ್ಠ ನೀವು ಚಿಂತಾಮಣಿಗೆ ವಿನಾಯಿತಿ ಕೊಡಬೇಕು, ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳ ರಸ್ತೆಗಳೆಲ್ಲ ಕೆಟ್ಟಿದ್ದಾವೆ ಅಂತೇಳಿ ರಿಕ್ವೆಸ್ಟ್ ಮಾಡಿ. ಅಂದರೆ ನಾವೇನು ದೌರ್ಜನ್ಯ ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಆ ಪತ್ರದಲ್ಲೆಲ್ಲ ಬರೆದಿದ್ದೀವಿ. ಅದನ್ನು ಕೊಟ್ಟು ಕನಿಷ್ಠ 10 ಕೋಟಿನ ಏನು ಸ್ಥಗಿತ ಮಾಡಿದ್ದಾರೆ ಅದನ್ನು ಮುಂದುವರಿಸುವಂಥದ್ದಕ್ಕೆ ಒಂದು ಆದೇಶ ಮಾಡಿಸ್ಬೇಕು ಅಂತ. ನಿಮಿಷ ಸರ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.